नमस्कार नानु पृथ्वीराज हरनहळ्ळि 3650 करुणाणिगे कोरोना आपत्तु किल्लर डायरी बिग एक्सक्लूसिव ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ ಈ ಒಂದು ಕೊರೋನಾ ಸೋಂಕಿನಿಂದಾಗಿ ಈ 12 ಜನರಲ್ಲಿ ಬೆಂಗಳೂರು ಒಂದರಲ್ಲೇ ರಾಜ್ಯದ ರಾಜಧಾನಿ ಬೆಂಗಳೂರು ಒಂದರಲ್ಲೇ 8 ಮಂದಿ ಸಾವನ್ನಪ್ಪಿರುವಂತದ್ದು ರಾಜ್ಯದಲ್ಲಿ ಒಂದೇ ದಿನ ದಾಖಲೆಯ ಸಾವಾಗಿರುವಂತದ್ದು ನಿನ್ನೆ 12 ಜನ ಸಾವನ್ನಪ್ಪುವ ಮುಖಾಂತರ ಕೊರೋನಾ ಸೋಂಕಿನಿಂದಾಗಿ ಬೆಂಗಳೂರಲ್ಲೂ ಕೂಡ ಒಂದು ದಿನ ದಾಖಲೆಯ ಸಾವಾಗಿದೆ ಹೈಯೆಸ್ಟ್ ಸಾವು ಬೆಂಗಳೂರಿನಲ್ಲಿ ಒಂದು ದಿನ ಆಗಿರುವಂತದ್ದು ಕೂಡ ನಿನ್ನೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 114 ಕ್ಕೆ ಏರಿಕೆ ಆಗಿದೆ ನಿನ್ನೆ 12 ಜನ ಸಾವನ್ನಪ್ಪಿದಂತ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಒಟ್ಟು 844 ಸೋಂಕಿತರು ಬೆಂಗಳೂರಲ್ಲಿ ಒಟ್ಟು 51 ಮಂದಿ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಲ್ಲಿ 6.04 ರಷ್ಟು ಸಾವಿನ ಪ್ರಮಾಣ ಏರಿಕೆ ಆಗಿದೆ ನಿನ್ನೆ 210 ಮಂದಿಗೆ ಸೋಂಕು ದೃಢವಾಗಿತ್ತು ಸೋಂಕಿತರ ಸಂಖ್ಯೆ 7944 ಕ್ಕೆ ಏರಿಕೆ ಆಗಿದೆ ಸಾವಿನ ಪ್ರಕರಣಗಳಲ್ಲಿ ಬೆಂಗಳೂರಿನ ಪಾಲು 45% ಕರ್ನಾಟಕದಲ್ಲಿ 114 ಜನ ಸಾವನ್ನಪ್ಪಿದರಲ್ಲ ಇದರಲ್ಲಿ ಬೆಂಗಳೂರಿನ ಪಾಲು 45% ಅಷ್ಟಿದೆ ಬೆಂಗಳೂರಲ್ಲಿ 6.04 ರಷ್ಟು ಸಾವಿನ ಪ್ರಮಾಣ ಕೂಡ ಏರಿಕೆ ಆಗಿರುವಂತದ್ದು ರಾಜಧಾನಿಯಲ್ಲಿ ಈವರೆಗೆ ಕೊರೋನಾದಿಂದ 51 ಜನ ಸಾವನ್ನಪ್ಪಿದ್ದಾರೆ ಟೋಟಲ್ ಆಗಿ ಕರ್ನಾಟಕದಲ್ಲಿ 114 ಜನ ಸಾವನ್ನಪ್ಪಿದ್ರೆ ಅದರಲ್ಲಿ 51 ಜನ ಬೆಂಗಳೂರಿನಲ್ಲೇ ಸಾವನ್ನಪ್ಪಿರುವಂತದ್ದು 51 ರಲ್ಲಿ 15 ಜನ ಕೊನೆ ಕ್ಷಣದಲ್ಲಿ ಆಸ್ಪತ್ರೆಗೆ ಬಂದಂತವರು ಕೊರೋನಾದ ಜೊತೆ ಬೇರೆ ಸಮಸ್ಯೆ ಇದ್ದಂತವರ ಸಾವು ಹೆಚ್ಚಾಗ್ತಾ ಇದೆ ಚಿಕಿತ್ಸೆ ಕ್ವಾರಂಟೈನ್ ಭಯದಿಂದ ಆಸ್ಪತ್ರೆಗೆ ಬರಲಿಕ್ಕೆ ಭಯ ಪಡ್ತಾ ಇದ್ದಾರೆ ಜನ ನಿಮಗೆ ತೋರಿಸ್ತಾ ಇದೀವಿ ಕರ್ನಾಟಕದಲ್ಲಿ ಸಾವಿನ ಪ್ರಮಾಣ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಹೋಯಿತು ಅಂತ ಜೂನ್ 15ನೇ ತಾರೀಕು ಒಂದೇ ದಿನ ಇಬ್ಬರು ಸಾವನ್ನಪ್ಪಿದ್ರು ಜೂನ್ 16ನೇ ತಾರೀಕು ಒಂದೇ ದಿನ 7 ಜನ ಸಾವನ್ನಪ್ಪಿದ್ರು ಜೂನ್ 17ನೇ ತಾರೀಕು 8 ಜನ ಒಂದೇ ದಿನ ಸಾವನ್ನಪ್ಪಿದ್ರೆ ಜೂನ್ 18ನೇ ತಾರೀಕು 12 ಜನ ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ಹೆಲ್ತ್ ಬುಲೆಟಿನ್ ರಿಲೀಸ್ ಆದಂತ ಸಂದರ್ಭದಲ್ಲಿ ದಾಖಲಾಗಿರುವಂತ ಅಂಕಿ ಅಂಶಗಳು ಅವು ಇನ್ನ ಬೆಂಗಳೂರು ಪರ್ಟಿಕ್ಯುಲರ್ಲಿ ತಗೊಂಡಂತ ಸಂದರ್ಭದಲ್ಲಿ ತೋರಿಸ್ತಾ ಇದೀವಿ ಎಷ್ಟು ಜನ ಒಂದೇ ದಿನ ಸಾವನ್ನಪ್ಪಿದ್ದಾರೆ ಅಂತ ಜೂನ್ 15ನೇ ತಾರೀಕು ಒಬ್ಬರು ಸಾವನ್ನಪ್ಪಿದ್ರೆ ಜೂನ್ 16ನೇ ತಾರೀಕು 5 ಜನ ಸಾವನ್ನಪ್ಪಿದ್ರು ಜೂನ್ 17ನೇ ತಾರೀಕು 5 ಜನ ಸಾವನ್ನಪ್ಪಿದ್ರು ಜೂನ್ 18ನೇ ತಾರೀಕು 8 ಜನ ಸಾವನ್ನಪ್ಪಿರುವಂತದ್ದು ಅಂದ್ರೆ ಹೈಯೆಸ್ಟ್ ಒಂದು ದಿನದಲ್ಲಿ ಬೆಂಗಳೂರಲ್ಲಿ ಸಾವನ್ನಪ್ಪಿದವರ ಸಾವನ್ನಪ್ಪಿದಂತ ದಾಖಲೆ ನಿನ್ನೆ ಆಗಿರುವಂತದ್ದು 8 ಜನ ಸಾವನ್ನಪ್ಪುವ ಮುಖಾಂತರ ಸೊ ಹೀಗಾಗಿ ಸರ್ಕಾರಕ್ಕೆ ಒಂದು ರೀತಿಯಾದಂತ ಟೆನ್ಷನ್ ಒಂದಕಡೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದ್ರೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಸೌಮ್ಯ ಕಳಸ ಒಂದ ಕಡೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಸ್ಪೆಷಲಿ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು ಸಹಜವಾಗಿ ಆತಂಕ ಇದ್ದೇ ಇದೆ ಏನ್ ಕಾರಣ ತಿಳಿದು ಬರ್ತಾ ಇದೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೃಥ್ವಿ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಜನರಲ್ಲಿ ಇರುವಂತ ಭಯ ಅನ್ನೋದನ್ನ ಇನ್ನು ತಜ್ಞರು ಹೇಳ್ತಾ ಇದ್ದಾರೆ ಒಂದು ಬೇರೆ ಬೇರೆ ಊರುಗಳಲ್ಲಿ ತುಂಬಾ ಕ್ರಿಟಿಕಲ್ ಕಂಡೀಷನ್ಸ್ ಇದ್ರೆ ಅಂತ ಸಂದರ್ಭದಲ್ಲಿ ಹೈಯೆಸ್ಟ್ ರೆಫರೆನ್ಸ್ ಆಗಿ ಬರೋದು ಬೆಂಗಳೂರು ಆದ್ರೆ ಕೊರೋನಾ ವಿಚಾರದಲ್ಲಿ ಆಯಾ ಜಿಲ್ಲೆಗಳಲ್ಲೇ ಉತ್ತಮ ಚಿಕಿತ್ಸೆ ಇರೋದ್ರಿಂದ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬಂದಿರುವಂತ ರೋಗಿಗಳ ಪ್ರಮಾಣ ಕಡಿಮೆ ಆದ್ರೆ ಬೆಂಗಳೂರಿನಲ್ಲೇ ಇರುವಂತ ರೋಗಿಗಳು ರೋಗ ಲಕ್ಷಣ ಆರಂಭವಾದ ಆರಂಭಿಕ ಹಂತದಲ್ಲಿ ಅವರು ಯಾರು ಕೂಡ ಆಸ್ಪತ್ರೆಗೆ ಹೋಗಿಲ್ಲ ಈ ಸಾವನ್ನಪ್ಪಿದವರ ಒಂದು ಲಿಸ್ಟ್ ಅನ್ನು ತೆಗೆದು ನೋಡೋದಾದ್ರೆ ಮುಕ್ಕಾಲು ಪಾಲು ಜನ ಇನ್ನು ಕೊನೆಯ ಹಂತದಲ್ಲಿ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಅದು ಕೂಡ ಮೊದಲು ಖಾಸಗಿ ಆಸ್ಪತ್ರೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಅವರು ಸ್ವಾಬ್ ಟೆಸ್ಟ್ ಅನ್ನು ಮಾಡಿದಾಗ ಆ ರಿಸಲ್ಟ್ ಪಾಸಿಟಿವ್ ಬಂದಾಗ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು ಸೊ ಇವರ ಏನು ಈ ಇಷ್ಟವರೆಗೆ ಏನು ಸಾವಿನ ಪ್ರಕರಣಗಳು ಬೆಂಗಳೂರಿನಲ್ಲಿ ನಡೆದಿದೆ ಇವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಈ ರೀತಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲೆಲ್ಲ ತಿರುಗಾಟ ಮಾಡಿ ಆ ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದಾರೆ ಅದರಲ್ಲೂ ಕೂಡ ರೋಗ ಲಕ್ಷಣ ಇರುವವರೇ ಈ ರೀತಿ ಮಾಡಿರುವಂತದ್ದು ಅವರ ಒಂದು ಸಂಪೂರ್ಣವಾದ ನಿರ್ಲಕ್ಷ್ಯ ಅಂತ ಹೇಳಬಹುದು ಯಾಕೆಂದ್ರೆ ಕಳೆದ 3-4 ತಿಂಗಳಿಂದ ಕೂಡ ಕೊರೋನಾಗೆ ಏನೆಲ್ಲ ರೋಗ ಲಕ್ಷಣಗಳಿದೆ ಒಂದು ಸಾಮಾನ್ಯ ಜ್ವರ ಕೆಮ್ಮು ಇನ್ನು ಗಂಟಲು ನೋವು ಇಂಥವು ಕೂಡ ತುಂಬಾ ದೊಡ್ಡ ಮಟ್ಟಿಗಿನ ರೋಗ ಲಕ್ಷಣಗಳು ಅನ್ನೋದನ್ನ ಎಲ್ಲರೂ ತಿಳ್ಕೊಂಡಿದ್ದಾರೆ ತಿಳ್ಕೊಂಡಿದ್ರು ಕೂಡ
ಕಡೆ ರೋಗಿಗಳು ನಾವು ಆಸ್ಪತ್ರೆ ಸೇರಿದ್ರೆ ನಮ್ಮ ಕುಟುಂಬದವರೆಲ್ಲ ಕ್ವಾರಂಟೈನ್ ಆಗ್ತಾರೆ ಅಕ್ಕಪಕ್ಕದವರು ನಮ್ಮನ್ನ ನೋಡೋ ರೀತಿ ಬೇರೆ ಆಗುತ್ತೆ ಜೊತೆಗೆ ಇಡಿ ಒಂದು ಏರಿಯಾನ ಸೀಲ್ ಡೌನ್ ಮಾಡ್ತಾರೆ ಸೋ ಇವರೊಬ್ಬರಿಂದ ಇಡಿ ಏರಿಯಾ ಈ ತರ ಆಯ್ತು ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಈ ರೀತಿಯ ಸ್ಟಿಗ್ಮಾಗಳು ತುಂಬಾನೇ ಇದೆ ನಮ್ಮ ಜನಕ್ಕೆ ಇನ್ನು ಕೂಡ ಇನ್ನು ಅಕ್ಕಪಕ್ಕದವರು ಬಿಹೇವ್ ಮಾಡೋದು ಕೂಡ ಅದೇ ರೀತಿ ನಡೆಕೊಳ್ತಾ ಇದ್ದಾರೆ ಇದೆಲ್ಲದರ ಒಂದು ಪರಿಣಾಮವಾಗಿ ಸಣ್ಣ ಮಟ್ಟಿಗೆ ರೋಗ ಲಕ್ಷಣ ಶುರುವಾದಾಗಲೇ ಆಸ್ಪತ್ರೆಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ ಅವರು ಮನೆಯಲ್ಲೇ ಏನಾದರೂ ಮದ್ದು ಮಾಡ್ಕೊಳ್ಳೋದಿಕ್ಕೆ ಆಗುತ್ತಾ ಏನಾದರೂ ಇರೋದ್ರಲ್ಲೇ ಔಷಧಿಕ್ಕೆ ತಗೊಂಡು ನಮಗೆ ಜ್ವರ ಬಂದಿದೆ ಆ ಜ್ವರ ಒಂದು ಹೋಗಿಸ್ಕೊಂಡ್ಬಿಟ್ರೆ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ ಆದರೆ ಸೋಂಕು ತಗುಲಿದ ನಂತರ ಬರುವಂತಹ ಜ್ವರ ಏನಿದೆ ಅದು ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ ಅದು ಉಲ್ಬಣ ಆಗ್ತಾ ಆಗ್ತಾ ಒಂದು ವಾರ ಅಥವಾ ಹತ್ತು ದಿನ ಆಗೋ ವೇಳೆಗೆ ಅವರಿಗೆ ಉಸಿರಾಟಕ್ಕೆ ತೀವ್ರವಾದ ಒಂದು ತೊಂದರೆ ಉಂಟಾಗುತ್ತೆ ಉಸಿರಾಟನೇ ಕಷ್ಟ ಆದಂತಹ ಸಂದರ್ಭದಲ್ಲಿ ಅನೇಕರು ಪ್ರಜ್ಞೆ ತಪ್ಪಿ ಮನೆಯಲ್ಲಿ ಬಿದ್ದಾಗ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ಸೇರಿಸಿರುವಂತಹ ದಾಖಲೆಗಳು ಇದೆ ಸೊ ಈ ರೀತಿ ಆದಾಗ ಮನೆ ಹತ್ತಿರ ಇರುವಂತಹ ಆಸ್ಪತ್ರೆಗೆ ಮೊದಲು ಹೋಗ್ತಾರೆ ಅಲ್ಲಿ ಸ್ವಾಬ್ ಟೆಸ್ಟ್ ಮಾಡ್ತಾರೆ ಅಲ್ಲಿ ಹಾಸ್ಪಿಟಲೈಸೇಷನ್ ಆಗಿರುತ್ತೆ ಒಂದು ಅಥವಾ ಎರಡು ದಿನ ಅಲ್ಲಿ ಆಸ್ಪತ್ರೆಯಲ್ಲಿ ಇರ್ತಾರೆ ಆ ರಿಪೋರ್ಟ್ ಬಂದ ನಂತರ ಅದು ಪಾಸಿಟಿವ್ ಬಂದ್ರೆ ಆಮೇಲೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರೆ ಸೊ ಇಷ್ಟೆಲ್ಲಾ ಪ್ರೊಸೀಜರ್ ನಡೆಯೋತ್ತಿಗೆ ಕನಿಷ್ಠ ಪಕ್ಷ ಒಂದು ವಾರ ಆದರೂ ಆಗೋಗಿರುತ್ತೆ ಒಂದು ವಾರದ ಮುಂಚೆ ಅದೇ ರೋಗಿ ಮೊದಲನೇ ಒಂದು ರೋಗ ಲಕ್ಷಣ ಕಂಡ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಆತ ಪಾಸಿಟಿವ್ ಅಂತ ಆದಾಗ ಚಿಕಿತ್ಸೆನ ಪಡೆದಿದ್ರೆ ಈ ಎಲ್ಲಾ ಸಾವಿನ ಸಂಖ್ಯೆಗಳಲ್ಲಿ ಅರ್ಧಕ್ಕಷ್ಟನ್ನ ಆದರೂ ಉಳಿಸಬಹುದಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು ಪೃಥ್ವಿ.